नमस्कार विक्रम विशेष कार्यक्रम के स्वागत नानु सौम्य ನೀವು ಇಲ್ಲಿ ತನಕ ಟಿವಿ ವಿಕ್ರಮನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಅಮಿತ್ ಶಾ ರಾಜಕೀಯ ಚದುರಂಗದಲ್ಲಿ ಚಾಣಕ್ಯ ಎಲ್ಲರ ಲೆಕ್ಕಾಚಾರಗಳನ್ನು ತಲೆ ಕೆಳಗು ಮಾಡಬಲ್ಲಂತ ಬುದ್ಧಿವಂತ ರಾಜಕಾರಣಿ ಜೊತೆಗೆ ಆರ್ಟಿಕಲ್ 370 PFI ಬ್ಯಾನ್ ಅಂತ ದೊಡ್ಡ ಆಪರೇಷನ್ ಗಳನ್ನು ಸದ್ದಿಲ್ಲದೆ ಮಾಡಿ ಮುಗಿಸಿದಂತ ಪ್ರಳಯಾಂತಕ ಆದರೆ ಭೂಲೋಕದ ಸ್ವರ್ಗ ಕಾಶ್ಮೀರದಲ್ಲಿ ಮತ್ತೆ ಈಗ ಉಗ್ರರ ಹಾವಳಿ ಹೆಚ್ಚಾಗ್ತಿದೆ ಮತ್ತೆ ಕಾಶ್ಮೀರದಲ್ಲಿ ಶಾಂತಿ ಕದಡುವ ಕೆಲಸ ಮಾಡುತ್ತಿದೆ ಈ ನಡುವೆಯೇ ಕುತೂಹಲ ಮೂಡಿಸಿರೋದು ಚಾಣಕ್ಯ ಅಮಿತ್ ಶಾ ಈ ಕಾಶ್ಮೀರಕ್ಕೆ ಕಾಲಿಟ್ಟಿರೋದು ಕಾಶ್ಮೀರ ಬೂದಿ ಮುಚ್ಚಿರೋ ಕೆಂಡದಂತಿದೆ ಒಂದು ಕಡೆ ಪಹಾರಿ ಮತ್ತು ಗುಜ್ಜರ್ ಸಮುದಾಯದ ನಡುವೆ ಪರಿಶಿಷ್ಟ ಪಂಗಡಗಳ ಹೋರಾಟ ಜೋರಾಗಿ ನಡೆಯುತ್ತಿದೆ ಇನ್ನೊಂದು ಕಡೆ ಭಯೋತ್ಪಾದಕರ ಉಪಟಳ ಇಂತಹ ಸಮಯದಲ್ಲಿ ಅಮಿತ್ ಶಾ ಜಿ ಕಾಶ್ಮೀರಕ್ಕೆ ಹೋಗ್ತಿರೋದೇ ಈಗ ಕ್ಯೂರಿಯಾಸಿಟಿಗೆ ಕಾರಣವಾಗಿರೋದು ಮೂರು ದಿನಗಳ ಈ ಪ್ರವಾಸದಲ್ಲಿ ಬಾರಾಮುಲ್ಲಾ ಹಾಗೂ ರಾಜೌರಿಯಲ್ಲಿ ರ್ಯಾಲಿ ಕೂಡ ಇರುತ್ತೆ ಆದರೆ ಅಮಿತ್ ಶಾ ಕಾಶ್ಮೀರಕ್ಕೆ ಕಾಲಿಡೋ ಮುನ್ನವೇ PAFF ಹಿರಿಯ ಪೊಲೀಸ್ ಅಧಿಕಾರಿಯನ್ನೇ ಕೊಂದು ಒಂದು ಸಣ್ಣ ಉಡುಗೊರೆ ಕೊಟ್ಟಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ ಅಮಿತ್ ಶಾ ಕಾಶ್ಮೀರಕ್ಕೆ ಹೋಗೋದಕ್ಕೂ ಮುನ್ನ ಒಂದು ಹತ್ಯೆ ನಡೆಯುತ್ತೆ ಅದು ಕಾಶ್ಮೀರದ ಹಿರಿಯ ಪೊಲೀಸ್ ಅಧಿಕಾರಿ ಜೈಲಿನ DG ಹೇಮಂತ್ ಲೋಹಿಯಾ ಅವರದು ಅಕ್ಟೋಬರ್ 2ನೇ ತಾರೀಕು ರಾತ್ರಿ ಡಿಜಿ ಪ್ರೀಸನ್ ಹೇಮಂತ್ ಲೋಹಿಯಾ ತಮ್ಮ ಮನೆಯಲ್ಲಿದ್ದರು ಈ ವೇಳೆ ಮನೆಯಿಂದ ಬಗ್ ಅಂತ ಬೆಂಕಿ ಆವರಿಸಿಕೊಂಡು ಬಿಡುತ್ತೆ ಇದನ್ನ ಗಮನಿಸಿದ ಭದ್ರತಾ ಪಡೆ ಸಿಬ್ಬಂದಿಗಳು ಕೂಡಲೇ ಹೇಮಂತ್ ಲೋಹಿಯಾ ಅವರ ಮನೆಗೆ ಹೋಗಿದ್ದಾರೆ ಮನೆ ಬಾಗಿಲು ಒಳಗಿನಿಂದ ಲಾಕ್ ಆಗಿಬಿಟ್ಟಿತ್ತು ಬಾಗಿಲು ಒಡೆದು ಒಳಗೋಗುವಷ್ಟರಲ್ಲಿ ಹೇಮಂತ್ ಲೋಹಿ ಅವರ ದೇಹ ಅರ್ಧ ಭಾಗ ಬೆಂದು ಹೋಗಿತ್ತು ಇಂಟ್ರೆಸ್ಟಿಂಗ್ ಅಂದ್ರೆ ಹೇಮಂತ್ ಅವರ ಕೊಲೆ ಮಾಡಿದ್ದು ಅವರ ಮನೆಯ ಕೆಲಸದ ಯಾಸೀರ್ ಕೆಲ ದಿನಗಳ ಹಿಂದೆಷ್ಟೇ ಯಾಸೀರ್ ಹೇಮಂತ್ ಅವರ ಮನೆಯಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದ PAFF ಅನ್ನೋ ಭಯೋತ್ಪಾದನೆ ಸಂಘಟನೆಯ ಉಗ್ರನಾಗಿದ್ದ ಯಾಸೀರ್ ಹೇಮಂತ್ ಲೋಹಿ ಅವರ ಹತ್ಯೆಗೆ ಪ್ಲಾನ್ ಮಾಡಿ ಕಾದು ಕುಳಿತಿದ್ದ ಅವತ್ತು ರಾತ್ರಿ ಲೋಹಿ ಅವರು ಕಾಲು ನೋವು ಇದ್ದಿದ್ದರಿಂದ ಕಾಲಿಗೆ ಎಣ್ಣೆ ಹಚ್ಚಿಕೊಂಡಿದ್ದರು ಈ ವೇಳೆ ಕೆಚಪ್ ಬಾಟಲಿಂದ ಯಾಸೀರ್ ಅವರ ಕತ್ತು ಸೀಳಿದ್ದ ಅವರಿಗೆ ಏಳೋದಕ್ಕೂ ಆಗಲ್ಲ ಅಂದಾಗ ಅವರನ್ನು ಸುಡೋದಕ್ಕೆ ಮುಂದಾಗ್ತಾನೆ ಆದರೆ ಲೋಹಿ ಅವರು ಜೋರಾಗಿ ಕಿರಿಚಿಕೊಂಡಾಗ ತಲೆದಿಂಬಿನಿಂದ ಒತ್ತಿ ಉಸಿರು ನಿಲ್ಲಿಸಿ ಅಲ್ಲಿಂದ ಎಸ್ಕೇಪ್ ಆಗಿದ್ದ ಈ ಕೊಲೆಯಾಗಿ 10 ಗಂಟೆ ನಂತರ PAFF ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ರು ಅದರಲ್ಲಿ ಜಮ್ಮು ಕಾಶ್ಮೀರಕ್ಕೆ ಬರ್ತಿರೋ ಅಮಿತ್ ಶಾ ಅವರಿಗೆ ಇದು ನಮ್ಮ ಸಣ್ಣ ಉಡುಗೊರೆ ಅಂತ ಬರೆದಿದ್ರು ಅಷ್ಟಕ್ಕೂ ಈ PAFF ಆಂಟಿ ಫ್ಯಾಸಿಸ್ಟ್ ಫ್ರಂಟ್ ಭಯೋತ್ಪಾದನಾ ಸಂಘಟನೆಗೆ ಜೈಷ್ ಎ ಮೊಹಮ್ಮದ್ ಜೊತೆ ಕೂಡ ಲಿಂಕ್ ಇದೆ ಕೆಲವೇ ದಿನಗಳ ಹಿಂದೆ ಬ್ಯಾಂಕ್ ಮ್ಯಾನೇಜರ್ ಒಬ್ಬರನ್ನು ಕೂಡ ಬರ್ಬರವಾಗಿ ಇದೇ ಸಂಘಟನೆ ಕೊಲೆ ಮಾಡಿತ್ತು ಈಗ ಹಿರಿಯ ಪೊಲೀಸ್ ಅಧಿಕಾರಿಯನ್ನೇ ಕೊಂದು ಅಮಿತ್ ಶಾ ಅವರಿಗೆ ಸಣ್ಣ ಗಿಫ್ಟ್ ಅಂತ ಹೇಳ್ಕೊಂಡಿದ್ದಾರೆ ಇವರು ಗಿಫ್ಟ್ ಕೊಟ್ಟಮೇಲೆ ಚಾಣಕ್ಯ ಅಮಿತ್ ಶಾ ಅಂತೂ ರಿಟರ್ನ್ ಗಿಫ್ಟ್ ಕೊಡದೇ ಇರೋ ಜಾಯಮಾನದವರೇ ಅಲ್ಲ ನೋಡೋಣ ಚಾಣಕ್ಯರ ಗಿಫ್ಟ್ ಹೇಗಿರುತ್ತೆ ಅಂತ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ